ಮೆಟ್ರೋ ಪ್ರಯಾಣಿಕರ ಗಮನದಲ್ಲಿರಲಿ, ನಾಳೆ ನೇರಳೆ ನಮ್ಮ ಮೆಟ್ರೋ ಮಾರ್ಗದಲ್ಲಿ ಕಾಮಗಾರಿ ಹಿನ್ನೆಲೆಯಲ್ಲಿ ಕೆಂಗೇರಿ ಮತ್ತು ಚಲ್ಲಘಟ್ಟ ನಡುವೆ ಇರೋದಿಲ್ಲ ಮೆಟ್ರೋ ಸೇವೆ. ಎಸ್ ಬೆಳಗ್ಗೆ 5 ಮಧ್ಯಾಹ್ನ 1 ಸಂಚಾರ ಸ್ಥಗಿತವಾಗಿರಲಿದೆ ಅನ್ನೋದರ ಕುರಿತಾಗಿ BMRCL ಈಗಾಗಲೇ ಮಾಹಿತಿಯನ್ನು ತಿಳಿಸಿದೆ. ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಲ್ಲಿ ನಿರ್ವಹಣಾ ಕಾಮಗಾರಿ ಜರುಗೋದ್ರಿಂದ ನಾಳೆ ಬೆಳಗ್ಗೆ 5 ಮಧ್ಯಾಹ್ನ 1 ಕೆಂಗೇರಿ ಟು ಚಲ್ಲಘಟ್ಟ ಮೆಟ್ರೋ ಸೇವೆ ಇರೋದಿಲ್ಲ. ಮತ್ತೆ ಕೈಕೊಡ್ತಾ ಇದೆ ನಮ್ಮ ಮೆಟ್ರೋ ನಿರ್ವಹಣೆ ಕಾಮಗಾರಿ ಹೆಸರಲ್ಲಿ ರೈಲು ಸೇವೆಯನ್ನು ರದ್ದುಗೊಳಿಸಲಾಗ್ತಾ ಇದೆ ಅಂತ ಒಂದು ಕಡೆ ಪ್ರಯಾಣಿಕರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕಾಮಗಾರಿ ನಡೆಸಲೇಬೇಕಾಗಿರೋದ್ರಿಂದ ಸೊ ಹೀಗಾಗಿ ನಾಳೆ ಬೆಳಗ್ಗೆ 5 ಮಧ್ಯಾಹ್ನ 1 ಸಂಚಾರ ಸ್ಥಗಿತಗೊಳ್ಳಲಿದೆ ಕೆಂಗೇರಿ ಮತ್ತು ಚಲ್ಲಘಟ್ಟ ಮೆಟ್ರೋ ನಿಲ್ದಾಣಗಳ ನಡುವೆ. June 17 ಅಂದರೆ ನಾಳೆ ಬೆಳಗ್ಗೆ 5 ಮಧ್ಯಾಹ್ನ 1 ಮೆಟ್ರೋ ಸಂಚಾರ ಸ್ಥಗಿತವಾಗಿರಲಿದೆ ಅಂತ ಈಗಾಗಲೇ BMRCL ಮಾಹಿತಿಯನ್ನು ಕೂಡ ರವಾನಿಸಿದೆ. ಸೊ ಹೀಗಾಗಿ ಮೆಟ್ರೋ ಪ್ರಯಾಣಿಕರೆಲ್ಲರೂ ಕೂಡ ನಾಳೆ ಯಾರ್ಯಾರು ಚಲ್ಲಘಟ್ಟ ಅಂದರೆ ಕೆಂಗೇರಿ ಟು ಚಲ್ಲಘಟ್ಟ ಪ್ರಯಾಣಿಸ್ತಿರೋ ಸೊ ಅವರ ಗಮನದಲ್ಲಿರಲಿ. ಸೊ ನಾಳೆ ಮಧ್ಯಾಹ್ನದವರೆಗೂ ಮೆಟ್ರೋ ಸೇವೆ ಇರೋದಿಲ್ಲ. ಮುಂಚೆನೆ ಮಾಹಿತಿ ತಿಳಿಸೋದ್ರಿಂದ ಪ್ರಯಾಣಿಕರು ಕೂಡ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.